ನಮಸ್ತೆ. ಐದನೇ ತರಗತಿಯ ಗಣಿತ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಇನ್ನು ನಾವು ಹೊಸ ಪಾಠಕ್ಕೆ ಹೋಗೋಣ. ಪಾಠದ ಹೆಸರು ಭಾಗಗಳ ಸಂಖ್ಯೆ. ನಾಲ್ಕನೇ ಪಾಠದಲ್ಲಿ ನೀವು ವೃತ್ತದ ರಚನೆ, ವೃತ್ತದ ವಿಶೇಷತೆಗಳನ್ನು ಕಲ್ತಿದ್ದೀರಿ ಅಲ್ವಾ? ವೃತ್ತವನ್ನು ಸಮಾನ ಭಾಗಗಳನ್ನಾಗಿ ಮಾಡಲು ನೀವು ಕಲ್ತಿದ್ದೀರಿ. ಈ ವೃತ್ತವನ್ನು ನೋಡಿ, ಈ ವೃತ್ತವನ್ನು ಎರಡು ಸಮಾನ ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು, ಎರಡು. ಇದರಲ್ಲಿ ಈ ಪಿಂಕ್ ಬಣ್ಣ ಹಚ್ಚಿದ ಭಾಗವು ಈ ಎರಡು ಭಾಗಗಳಲ್ಲಿ ಒಂದು, ಅಂದರೆ ಈ ಎರಡು ಸಮಾನ ಭಾಗಗಳಲ್ಲಿ ಒಂದು. ಇದನ್ನು ಎರಡರಲ್ಲಿ ಒಂದು ಎಂದು ಹೇಳಬಹುದು. ಇಲ್ಲಿ ನೋಡಿ, ಎರಡನೇ ಒಂದು ಎಂದು ಓದ್ಬೋದು ಅಥವಾ ಅರ್ಧ ಎಂದು ಓದ್ಬಹುದು. ಇಂಗ್ಲೀಷ್ನಲ್ಲಿ ಇದನ್ನು 1/2 ಅಥವಾ ಹಾಫ್ ಎಂದು ಓದ್ಬಹುದು. ಈ ಅರ್ಧ ಎಂಬುದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವು ಸಂದರ್ಭಗಳಲ್ಲಿ ಉಪಯೋಗಿಸ್ತೇವೆ. ಉದಾಹರಣೆಗೆ, ಅರ್ಧ ಕಿಲೋ ಸಕ್ಕರೆ, ಅರ್ಧ ಮೀಟರ್ ಬಟ್ಟೆ, ಅರ್ಧ ಲೀಟರ್ ಹಾಲು, ಅರ್ಧ ದೋಸೆ. ಇಂಥ ಸಂದರ್ಭಗಳಲ್ಲಿ ಈ ಅರ್ಧವನ್ನು ನಾವು ಉಪಯೋಗಿಸ್ತೇವೆ. ಈ ವೃತ್ತವನ್ನು ಗಮನಿಸಿ, ಇದರಲ್ಲಿ ಎರಡು ಭಾಗಗಳಿವೆ. ಈ ಬಣ್ಣ ಹಚ್ಚಿದ ಭಾಗವು ಈ ವೃತ್ತದ ಅರ್ಧ ಭಾಗವಾಗಿದೆಯೇ? ಇಲ್ಲ ಅಲ್ವಾ? ಯಾಕೆ? ಈ ಎರಡು ಭಾಗಗಳು ಸಮಾನ ಭಾಗಗಳಲ್ಲ. ಇದು ವೃತ್ತದ ಅರ್ಧ ಭಾಗ ಅಲ್ಲ. ಆದ ಕಾರಣ ಈ ಬಣ್ಣ ಹಚ್ಚಿದ ಭಾಗವು ವೃತ್ತದ ಎರಡನೇ ಒಂದು ಭಾಗ ಅಲ್ಲ. ಈ ವೃತ್ತವನ್ನು ಗಮನಿಸಿ, ಇದರಲ್ಲಿ ಎಷ್ಟು ಸಮಾನ ಭಾಗಗಳಿವೆ? ನಾಲ್ಕು. ನಾಲ್ಕು ಸಮಾನ ಭಾಗಗಳಿವೆ ಅಲ್ವಾ? ಹಾಗಾದರೆ ಈ ಆರೆಂಜ್ ಬಣ್ಣ ನೀಡಿದ ಭಾಗವು ಈ ವೃತ್ತದ ಎಷ್ಟು ಭಾಗವಾಗಿದೆ? ನಾಲ್ಕನೇ ಒಂದು. ನಾಲ್ಕನೇ ಒಂದು ಈ ಭಾಗವು, ಇದು ಕೂಡ ನಾಲ್ಕನೇ ಒಂದು, ಇದು ನಾಲ್ಕನೇ ಒಂದು, ಇದು ಕೂಡ ನಾಲ್ಕನೇ ಒಂದು. ಇಲ್ಲಿ ನೋಡಿ, ನಾಲ್ಕನೇ ಒಂದು, ನಾಲ್ಕನೇ ಒಂದು, ನಾಲ್ಕನೇ ಒಂದು, ನಾಲ್ಕನೇ ಒಂದು. ಇದು 1 ಮೀಟರ್ ಉದ್ದದ ರಿಬ್ಬನ್. ಈ 1 ಮೀಟರ್ ರಿಬ್ಬನನ್ನು ಎರಡು ಸಮಾನ ಭಾಗಗಳನ್ನಾಗಿ ಮಾಡಿದರೆ ಪ್ರತಿಯೊಂದು ಭಾಗದ ಉದ್ದವು ಈ 1 ಮೀಟರ್ ರಿಬ್ಬನ್ನ ಎಷ್ಟು ಭಾಗ ಆಗಿರ್ಬೋದು?
ಎರಡನೇ ಒಂದು ಮೀಟರ್. ಸರಿ, ಇದನ್ನು ನಾಲ್ಕು ಸಮಾನ ಭಾಗಗಳನ್ನಾಗಿ ಮಾಡಿದರೆ ಇದರ ಪ್ರತಿಯೊಂದು ಭಾಗವು ಈ ಒಂದು ಮೀಟರ್ ರಿಬ್ಬನ್ನಿನ ಎಷ್ಟು ಭಾಗ ಆಗಿರುವುದು? ನಾಲ್ಕನೇ ಒಂದು ಮೀಟರ್. ನಾಲ್ಕನೇ ಒಂದು ಮೀಟರ್. ಈ ಆಯತವನ್ನು ಗಮನಿಸಿ, ಇದರಲ್ಲಿ ಎಷ್ಟು ಸಮಾನ ಭಾಗಗಳಿವೆ? ಆರು ಸಮಾನ ಭಾಗಗಳಿವೆ. ಎಷ್ಟು ಭಾಗಕ್ಕೆ ಇಲ್ಲಿ ಶೇಡ್ ಮಾಡಲಾಗಿದೆ? ಈ ಆಯತದ ಎಷ್ಟು ಭಾಗಕ್ಕೆ ಶೇಡ್ ಮಾಡಲಾಗಿದೆ? ಆರನೇ ಒಂದು ಭಾಗ. ಆರನೇ ಒಂದು ಭಾಗ. ಈ ರೀತಿ ಎರಡನೇ ಒಂದು, ನಾಲ್ಕನೇ ಒಂದು, ಆರನೇ ಒಂದು, ಎಂಟನೇ ಒಂದು ಎಂಬಿ ಭಾಗಗಳನ್ನು ಸೂಚಿಸುವ ಸಂಖ್ಯೆಗಳನ್ನು ನಾವು ಭಿನ್ನ ರಾಶಿಗಳು ಎನ್ನುತ್ತೇವೆ. ಇಂಗ್ಲೀಷ್ನಲ್ಲಿ ಇದನ್ನು ಫ್ರ್ಯಾಕ್ಷನ್ಸ್ ಎನ್ನುತ್ತಾರೆ. ಇದರಲ್ಲಿ ಎರಡು ಭಾಗಗಳಿವೆ. ಈ ಮೇಲಿನ ಭಾಗವನ್ನು ಅಂಶ ಎಂದು ಕರೆಯುತ್ತೇವೆ. ಈ ಕೆಳಗಿನ ಭಾಗವನ್ನು ನಾವು ಛೇದ ಎಂದು ಕರೆಯುತ್ತೇವೆ. ಅಂಶವನ್ನು ಇಂಗ್ಲೀಷ್ನಲ್ಲಿ ನ್ಯೂಮರೇಟರ್ ಎನ್ನುತ್ತಾರೆ, ಛೇದವನ್ನು ಡಿನೋಮಿನೇಟರ್ ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಒಂದು ಪಟ್ಟಿಯನ್ನು ನೀಡಲಾಗಿದೆ. ಇದರ ಒಂದು ಬದಿಯಲ್ಲಿ ನಿಮಗೆ ಚಿತ್ರಗಳನ್ನು ನೀಡಲಾಗಿದೆ. ಇದರಲ್ಲಿ ಕೆಲವು ಭಾಗಗಳಿಗೆ ಶೇಡ್ ಮಾಡಲಾಗಿದೆ. ಈ ಶೇಡ್ ಮಾಡಿದ ಭಾಗವು ಆ ಇಡೀ ಚಿತ್ರದ ಎಷ್ಟು ಭಾಗವಾಗಿದೆ ಎಂಬುದನ್ನು ನೀವು ಬಲಭಾಗದಲ್ಲಿ ಬರೀಬೇಕು. ಇದನ್ನು ಪೂರ್ತಿ ಮಾಡಿ, ಬಣ್ಣ ಹಚ್ಚಿ ಅಥವಾ ಶೇಡ್ ಮಾಡಿ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳಿಸಿಕೊಡಿ. ವೃತ್ತವನ್ನು ಎರಡು ಸಮಭಾಗ, ನಾಲ್ಕು ಸಮಭಾಗ, ಆರು ಸಮಭಾಗ, ಎಂಟು ಸಮಭಾಗ, ಈ ರೀತಿ ಸಮಭಾಗಗಳನ್ನಾಗಿ ಮಾಡಲು ನಿಮಗೆ ತಿಳಿದಿದೆ. ಆದರೆ ವೃತ್ತವನ್ನು ಮೂರು ಸಮಾನ ಭಾಗಗಳನ್ನಾಗಿ ಹೇಗೆ ಮಾಡುವುದು? ವೃತ್ತವನ್ನು ಆರು ಸಮಭಾಗ ಮಾಡಲು ನಿಮಗೆ ತಿಳಿದಿದೆ ಅಲ್ವಾ? ಇದನ್ನು ಉಪಯೋಗಿಸಿ ನಾವು ಮೂರು ಸಮಭಾಗಗಳನ್ನು ಮಾಡ್ಬೋದಲ್ವಾ? ಇಲ್ಲಿ ನೋಡಿ, ನೋಡಿ, ಈ ವೃತ್ತವನ್ನು ನಾವು ಮೂರು ಸಮಭಾಗಗಳನ್ನಾಗಿ ಮಾಡಬೇಕು. ಇದಕ್ಕಾಗಿ ಸೆಟ್ ಸ್ಕ್ವೇರನ್ನು ಉಪಯೋಗಿಸ್ಬೇಕು ಅಥವಾ ಮಟ್ಟವನ್ನು ಉಪಯೋಗಿಸ್ಬೇಕು. ಮಟ್ಟವನ್ನು ಈ ರೀತಿಯಾಗಿ ಇಟ್ಟು ಇದರಲ್ಲಿ ಎರಡು ಬಿಂದುಗಳನ್ನು ಈ ರೀತಿ ಗುರುತಿಸಬೇಕು. ಇದೇ ರೀತಿ ಸಮಾನ ಅಂತರದಲ್ಲಿ ಆರು ಬಿಂದುಗಳನ್ನು ಗುರುತಿಸಬೇಕು. ಇದರಲ್ಲಿ ಈಗ ಸಮಾನ ಅಂತರದಲ್ಲಿ ಆರು ಬಿಂದುಗಳಿವೆ. ಇದರಲ್ಲಿ ಒಂದು ಬಿಂದುವನ್ನು ಕೇಂದ್ರದೊಂದಿಗೆ ಜೋಡಿಸಬೇಕು. ನಂತರ ಒಂದು ಬಿಂದು ಬಿಟ್ಟು ಇನ್ನೊಂದು ಬಿಂದುವನ್ನು ಕೇಂದ್ರದೊಂದಿಗೆ ಜೋಡಿಸಬೇಕು. ಅದೇ ರೀತಿ ಮುಂದಿನ ಬಿಂದುವನ್ನು ಬಿಟ್ಟು ಇನ್ನೊಂದು ಬಿಂದುವನ್ನು ಕೇಂದ್ರದೊಂದಿಗೆ ಜೋಡಿಸಬೇಕು. ಇದರಲ್ಲಿ ಒಟ್ಟು ಎಷ್ಟು ಭಾಗಗಳಿವೆ? ಮೂರು. ಈ ಮೂರು ಭಾಗಗಳು ಸಮಾನ ಭಾಗಗಳಾಗಿವೆಯೇ? ಇದನ್ನು ಹೇಗೆ ನೋಡುವುದು? ಹೇಗೆ ಈ ಮೂರು ಭಾಗಗಳನ್ನು ತುಂಡು ಮಾಡಿ ಒಂದರ ಮೇಲೆ ಒಂದಿಟ್ಟರೆ ನಮಗೆ ಇದು ಸಮಾನವಾಗಿದೆ ಎಂದು ಕಂಡುಕೊಳ್ಬೋದು. ಹಾಗಾದರೆ ಇದನ್ನು, ಈ ಮೂರು ಭಾಗಗಳನ್ನು ತುಂಡು ಮಾಡಿ ನೋಡು. ನೋಡಿ, ತುಂಡು ಮಾಡಿದ ಮೂರು ಭಾಗಗಳು. ಇದನ್ನು ಒಂದರ ಮೇಲೆ ಒಂದಿಟ್ಟು ನೋಡುವ. ಮೂರು ಭಾಗಗಳು ಸಮಾನವಾಗಿವೆ. ಮೂರು ಭಾಗಗಳು ಸಮಾನವಾಗಿವೆ. ಹಾಗಾದರೆ ಈ ಪ್ರತಿಯೊಂದು ಭಾಗವು ಈ ವೃತ್ತದ ಎಷ್ಟು ಭಾಗವಾಗಿರುವುದು? ಮೂರನೇ ಒಂದು ಭಾಗ ಅಲ್ವಾ? ಮೂರನೇ ಒಂದು ಭಾಗ.
ಇದು ಕೂಡ ಮೂರನೇ ಒಂದು, ಇದು ಕೂಡ ಮೂರನೇ ಒಂದು, ಇದು ಮೂರನೇ ಒಂದು. ಸರಿ, ಇದೇ ರೀತಿ ಒಂದು ಮೀಟರ್ ಉದ್ದದ ಹಗ್ಗವನ್ನು ಮೂರು ಸಮಾನ ತುಂಡುಗಳನ್ನಾಗಿ ಮಾಡಿದರೆ ಪ್ರತಿಯೊಂದು ತುಂಡಿನ ಉದ್ದ ಎಷ್ಟಾಗಿರ್ಬೋದು? ಮೂರು ಸಮಾನ ತುಂಡುಗಳು ಎಷ್ಟು? ಮೂರನೇ ಒಂದು ಮೀಟರ್. ಮೂರನೇ ಒಂದು ಮೀಟರ್. ಒಂದು ಲೀಟರ್ ಹಾಲಿದೆ, ಇದನ್ನು ಮೂರು ಮಂದಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಲೀಟರ್ ಹಾಲು ಸಿಗುವುದು? ಮೂರನೇ ಒಂದು ಲೀಟರ್. ಇಲ್ಲಿ ನೋಡಿ, ಒಂದು ಕೇಕ್ ನೋಡಿ. ಇದು ಆಕಾಶನ ಹುಟ್ಟುಹಬ್ಬಕ್ಕೆ ಅವನ ತಂದೆ ತಂದ ಕೇಕ್. ಈ ಕೇಕನ್ನು ಅವನ ಅಮ್ಮ ಮೂರು ಸಮಾನ ಭಾಗಗಳನ್ನಾಗಿ ಮಾಡ್ತಾರೆ. ಇದರಲ್ಲಿ ಮೂರು ಸಮಾನ ಭಾಗಗಳಿವೆ. ಇದರಲ್ಲಿ ಒಂದು ಭಾಗ ಅಮ್ಮನಿಗೆ, ಇನ್ನೊಂದು ಭಾಗ ಅವನ ತಂದೆಗೆ, ಇನ್ನೊಂದು ಭಾಗ ಆಕಾಶಿಗೆ ಸಿಕ್ಕಿತು. ಹಾಗಾದರೆ ಆಕಾಶಿಗೆ ಸಿಕ್ಕಿದ ಭಾಗ ಎಷ್ಟು? ಆಕಾಶಿಗೆ ಸಿಕ್ಕಿದ ಭಾಗವೆಷ್ಟು? ಮೂರನೇ ಒಂದು. ಸರಿ, ಮೂರನೇ ಒಂದು. ಆದರೆ ಆಕಾಶನ ತಂದೆ ಅವರಿಗೆ ಸಿಕ್ಕಿದ ಭಾಗವನ್ನು ಕೂಡ ಆಕಾಶಕ್ಕೆ ನೀಡ್ತಾರೆ. ಇಲ್ಲಿ ನೋಡಿ, ಆಕಾಶಿಗೆ ಎರಡು ತುಂಡುಗಳು ಸಿಕ್ಕಿದವು. ಆಕಾಶಿಗೆ ಈ ಕೇಕಿನ ಎರಡು ತುಂಡುಗಳು ಸಿಕ್ಕಿದವು. ಅಂದರೆ ಒಟ್ಟು ಮೂರು ತುಂಡುಗಳಲ್ಲಿ ಎರಡು ತುಂಡುಗಳು ಆಕಾಶಿಗೆ ಸಿಕ್ಕಿದವು. ಅಂದರೆ ಅವನಿಗೆ ಸಿಕ್ಕಿದ ಭಾಗ ಎಷ್ಟು? ಒಟ್ಟು ಭಾಗ ಎಷ್ಟು? ಮೂರನೇ ಎರಡು ಭಾಗ. ಆಕಾಶನ ಅಮ್ಮನಿಗೆ ಸಿಕ್ಕಿದ ಭಾಗವೆಷ್ಟು? ಮೂರನೇ ಒಂದು ಭಾಗ. ಈ ವೃತ್ತವನ್ನು ನೋಡಿ, ಇದರಲ್ಲಿ ಎಷ್ಟು ಸಮಾನ ಭಾಗಗಳಿವೆ? ಐದು ಸಮಾನ ಭಾಗಗಳಿವೆ. ಇದರಲ್ಲಿ ಈ ಬಣ್ಣ ಹಚ್ಚಿದ ಭಾಗ ಈ ವೃತ್ತದ ಎಷ್ಟು ಭಾಗ ಆಗಿದೆ? ಐದನೇ ಎರಡು. ಇದನ್ನು ನೋಡಿ, ಇದರಲ್ಲಿ ಒಟ್ಟು ಎಷ್ಟು ಭಾಗಗಳಿವೆ? ಆರು ಸಮಾನ ಭಾಗಗಳು. ಇದರಲ್ಲಿ ಬಣ್ಣ ಹಚ್ಚಿದ ಭಾಗವೆಷ್ಟು? ಮೂರು ಭಾಗ, ಅಂದರೆ ಆರನೇ ಮೂರು ಭಾಗ. ಆರನೇ ಮೂರು. ಈ ಆಯತದಲ್ಲಿ ಒಟ್ಟು ಎಷ್ಟು ಸಮಾನ ಭಾಗಗಳಿವೆ? ಎಂಟು. ಇದರಲ್ಲಿ ಬಣ್ಣ ಹಚ್ಚಿದ ಭಾಗವೆಷ್ಟು? ಎಂಟನೇ ಎರಡು. ಇದನ್ನು ಗಮನಿಸಿ, ಈ ವೃತ್ತದಲ್ಲಿ ಎಷ್ಟು ಸಮಾನ ಭಾಗಗಳಿವೆ ಲೆಕ್ಕ ಮಾಡಿ. 12 ಸಮಾನ ಭಾಗಗಳು. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು ಎಷ್ಟು? 6. ಅಂದರೆ ಈ ವೃತ್ತದ 12ನೇ 6 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 12ನೇ 6 ಭಾಗ. ಈ ಚೌಕವನ್ನು ಗಮನಿಸಿ, ಇದರಲ್ಲಿ ಒಟ್ಟು ಎಷ್ಟು ಸಮಾನ ಭಾಗಗಳಿವೆ? 8. ಇದರಲ್ಲಿ ಕೆಂಪು ಬಣ್ಣ ಹಚ್ಚಿದ ಭಾಗಗಳೆಷ್ಟು? 8ನೇ 2. ಹಳದಿ ಬಣ್ಣ ಹಚ್ಚಿದ ಭಾಗಗಳೆಷ್ಟು? 8ನೇ 2. ಇಲ್ಲಿ ಒಂದು ಗೆರೆ ಇದೆ, ಇದನ್ನು ನೋಡಿ.
ಈ ಗೆರೆಯಲ್ಲಿ ಸಮಾನ ಅಂತರದಲ್ಲಿ ಐದು ಬಿಂದುಗಳನ್ನು ಗುರುತಿಸಲಾಗಿದೆ. ಎ ಬಿ ಸಿ ಡಿ ಇ, ಇದರಲ್ಲಿ ಒಟ್ಟು ಎಷ್ಟು ಸಮಾನ ಭಾಗಗಳಿವೆ? ನಾಲ್ಕು. ಹಾಗಾದರೆ ನನ್ನ ಪ್ರಶ್ನೆ ನೋಡಿ, ಎ ಬಿಯ ಉದ್ದವು ಈ ಗೆರೆಯ ಒಟ್ಟು ಉದ್ದದ ಎಷ್ಟು ಭಾಗ? ಪುನಃ ಗಮನಿಸಿ, ಎ ಬಿಯ ಉದ್ದವು ಈ ಗೆರೆಯ ಒಟ್ಟು ಉದ್ದದ ಎಷ್ಟು ಭಾಗ? ನಾಲ್ಕನೇ ಒಂದು. ಸರಿ, ನಾಲ್ಕನೇ ಒಂದು. ಹಾಗಾದರೆ ಬಿ ಸಿಯ ಉದ್ದವೆಷ್ಟು? ನಾಲ್ಕನೇ ಒಂದು. ಎ ಸಿಯ ಉದ್ದವೆಷ್ಟು? ನಾಲ್ಕನೇ ಎರಡು. ಗುಡ್. ಇನ್ನು ಸಿ ಡಿಯ ಉದ್ದವೆಷ್ಟು? ವೆರಿ ಗುಡ್, ನಾಲ್ಕನೇ ಒಂದು. ಸರಿ, ಈ ಪ್ರಶ್ನೆಯನ್ನು ಗಮನಿಸಿ. ಮೊದಲು ಮೂರು ಸೆಂಟಿಮೀಟರ್ ಉದ್ದದ ಒಂದು ಚೌಕವನ್ನು ರಚಿಸಬೇಕು. ಇದರಲ್ಲಿ ಮೇಲಿನ ಮತ್ತು ಕೆಳಗಿನ ಭುಜಗಳಲ್ಲಿ ಒಂದು ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕು. ಇಲ್ಲಿ ನೋಡಿ, ಈ ರೀತಿ. ನಂತರ ಈ ಎರಡು ಬಿಂದುಗಳನ್ನು ಜೋಡಿಸಬೇಕು. ಈ ಎರಡು ಬಿಂದುಗಳನ್ನು ಜೋಡಿಸಿ ಆಯಿತು. ಈಗ ಇದರಲ್ಲಿ ಎಷ್ಟು ಆಯತಗಳು ಸಿಕ್ಕಿದವು? ಎರಡು ಆಯತಗಳು, ಒಂದು ಸಣ್ಣ ಆಯತ, ಇನ್ನೊಂದು ದೊಡ್ಡ ಆಯತ. ಈ ಸಣ್ಣ ಆಯತವು ಈ ಚೌಕದ ಎಷ್ಟು ಭಾಗವಾಗಿದೆ? ಈ ಸಣ್ಣ ಆಯತವು ಈ ಚೌಕದ ಎಷ್ಟು ಭಾಗವಾಗಿದೆ? ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಂಟಿಮೀಟರ್ ದೂರದಲ್ಲಿ ನಾವು ಬಿಂದುವನ್ನು ಗುರುತಿಸಿದ್ದು. ಹಾಗಾದರೆ ಇಂಥದ್ದೇ ಆಯತ ಇನ್ನು ಎಷ್ಟಿರ್ಬೋದು ಇಲ್ಲಿ? ಎರಡು ಅಲ್ವಾ? ಹಾಗಾದರೆ ಇಲ್ಲಿ ಎರಡು ಇದೆ, ಇಲ್ಲಿ ಒಂದು ಆಯತ ಇದೆ, ಅಂದರೆ ಇದು ಮೂರನೇ ಒಂದು ಭಾಗ. ಇದು ಈ ಸಣ್ಣ ಆಯತವು ಈ ಚೌಕದ ಮೂರನೇ ಒಂದು ಭಾಗ. ಇದು ಈ ದೊಡ್ಡ ಆಯತವು ಈ ಚೌಕದ ಮೂರನೇ ಎರಡು ಭಾಗ. ಇನ್ನು ಇದಕ್ಕೆ ಬಣ್ಣ ಹಚ್ಚಬೇಕು. ಈ ಚೌಕದ ಮೂರನೇ ಒಂದು ಭಾಗಕ್ಕೆ ನೀಲಿ ಬಣ್ಣವನ್ನು ಹಚ್ಚಬೇಕು. ಅದೇ ರೀತಿ ಮೂರನೇ ಎರಡು ಭಾಗಕ್ಕೆ ಕೆಂಪು ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ನೋಡಿ, ಇದು ಮೂರನೇ ಒಂದು ಭಾಗ, ಇದು ಮೂರನೇ ಎರಡು ಭಾಗ. ಈ ಚಟುವಟಿಕೆಯನ್ನು ನೀವು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಿ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳಿಸಿಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಚೌಕವಿದೆ. ಇದನ್ನು ಎರಡು ರೀತಿಯಲ್ಲಿ ಸಮಾನ ಭಾಗಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ನೋಡಿ, ಇನ್ನು ಯಾವೆಲ್ಲ ರೀತಿಯಲ್ಲಿ ಈ ಚೌಕವನ್ನು ಎರಡು ಸಮಾನ ಭಾಗಗಳನ್ನಾಗಿ ಮಾಡಬಹುದು? ಇಲ್ಲಿ ನೋಡಿ, ನನ್ನ ತರಗತಿಯ ಸಿನಾನ್ ಮಾಡಿದ ಚಿತ್ರ. ಇನ್ನೊಂದು ಚೌಕವಿದೆ. ಈ ಚೌಕವನ್ನು ನೀವು ನಾಲ್ಕು ಸಮಾನ ಭಾಗಗಳನ್ನಾಗಿ ಮಾಡಬೇಕು. ಯಾವೆಲ್ಲ ರೀತಿಯಲ್ಲಿ ನಾಲ್ಕು ಸಮಾನ ಭಾಗಗಳನ್ನಾಗಿ ಮಾಡಬಹುದು?
ಆಲೋಚನೆ ಮಾಡಿ. ಇದನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಿ ಬಣ್ಣ ಹಚ್ಚಿ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳಿಸಿಕೊಡಿ. ಎಷ್ಟು ಸಾಧ್ಯವಿದೆಯೋ ಅಷ್ಟು ರೀತಿಯಲ್ಲಿ ನೀವು 4 ಸಮಾನ ಭಾಗಗಳನ್ನಾಗಿ ಮಾಡಿ. ಜೆ ಫ್ರ್ಯಾಕ್ಷನ್ ಲ್ಯಾಬ್ ಇದೊಂದು ಫ್ರೀ ಸಾಫ್ಟ್ವೇರ್. ಭಿನ್ನರಾಶಿಗಳನ್ನು ರೂಪೀಕರಿಸಲು ಮತ್ತು ವಿವರಿಸಲು ಸಹಾಯಕವಾಗುವ ಈ ಒಂದು ಫ್ರೀ ಸಾಫ್ಟ್ವೇರೇ ಜೆ ಫ್ರ್ಯಾಕ್ಷನ್ ಲ್ಯಾಬ್. ಇದನ್ನು ಈ ರೀತಿ ತೆರೆಯಬಹುದು: ಅಪ್ಲಿಕೇಶನ್, ಎಜುಕೇಷನ್, ಜೆ ಫ್ರ್ಯಾಕ್ಷನ್ ಲ್ಯಾಬ್. ಇಲ್ಲಿಗೆ ಇಂದಿನ ತರಗತಿ ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.